ರಾಸಲೀಲೆ ಎಪಿಸೋಡ್ಗೆ ಅಧಿಕೃತ ಮುದ್ರೆ ಒತ್ತಿದ ಸಿಎಂ ಕಚೇರಿ, ಈ ಮೂಲಕ ದೊಡ್ಡಗೌಡ್ರನ್ನ ಕಟಕಟಿಗೆ ನಿಲ್ಲಿಸಿದ ಸಿಎಂ ಕಚೇರಿ. ರಾಸಲೀಲೆ ಎಪಿಸೋಡ್ಗೆ ಅಧಿಕೃತವಾಗಿ ಸಿಎಂ ಕಚೇರಿಯಿಂದ ಮುದ್ರೆ ಬಿದ್ದಿದೆ. ಈ ಮೂಲಕ ದೊಡ್ಡಗೌಡ್ರನ್ನ ಕಟಕಟೆಗೆ ನಿಲ್ಲಿಸಿರುವ ಸಿಎಂ ಕಚೇರಿ. ಅದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ, ಮಹಿಳಾ ಆಯೋಗದಿಂದ ಬಂದ ಪತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಹಾಗೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಅಧಿಕೃತವಾಗಿ ದೂರು ಕೂಡ ದಾಖಲಾಗಿಲ್ಲ. ಇನ್ನೊಂದೆಡೆ ಪ್ರಜ್ವಲ್ ವತಿಯಿಂದ ದೂರು ದಾಖಲಾಗಿದೆ. ಮರ್ಫ್ ವಿಡಿಯೋ ಬಳಸಿ ಅಪಪ್ರಚಾರ ಎಂದು ದೂರು ದಾಖಲಾಗಿರುವಂತದ್ದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಇಲ್ಲಿವರೆಗೂ ಕೂಡ ಯಾವುದೇ FIR ದಾಖಲಾಗಿಲ್ಲ. ಅದಕ್ಕೂ ಮುಂಚೆಯೇ ಪ್ರಜ್ವಲ್ ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ ಸಿಎಂ ಕಚೇರಿ. ಅದಕ್ಕೆ ಖುದ್ದು ಸಿಎಂ ಅವರಿಂದಲೇ ಟ್ವೀಟ್ ಮಾಡಿ ಪ್ರಜ್ವಲ್ ಹೆಸರನ್ನ ಪ್ರಸ್ತಾಪಿಸಿರುವಂತದ್ದು. FIR ಆಗದೆ ಯಾರನ್ನೇ ಆಗಲಿ ಯಾರನ್ನೇ ಕೂಡ ಆರೋಪಿ ಅಂತ ಹೇಳೋದು ಸಹಜವಾಗಿ ನ್ಯಾಯಸಮ್ಮತವಲ್ಲ. ಹಾಗಾಗಿ ಯಾವುದೇ ಮಾಧ್ಯಮದಲ್ಲೂ ಕೂಡ ಪ್ರಜ್ವಲ್ ಅವರ ಹೆಸರನ್ನ ಪ್ರಸ್ತಾಪಿಸಿರಲಿಲ್ಲ. ಯಾವಾಗ ಖುದ್ದು ಸಿಎಂ ಕಚೇರಿಯಲ್ಲಿಯೇ ಪ್ರಜ್ವಲ್ ಹೆಸರನ್ನ ಹೇಳಿದ್ರೋ ಅಲ್ಲಿಗೆ ಕೇಸ್ ಖೇಲ್ ಖತಮ್ ಆಗಿರುವಂಥದ್ದು. ಇಲ್ಲಿವರೆಗೂ ಕೂಡ ಪ್ರಜ್ವಲ್ ಹೆಸರನ್ನ ಹೇಳಿ ಯಾವುದೇ ಸ್ಟೇಷನ್ ಅಲ್ಲೂ ಕೂಡ FIR ದಾಖಲಾಗಿರಲಿಲ್ಲ. ಆದರೆ ಮರ್ಫ್ ವಿಡಿಯೋ ಬಳಸಿ ಅಪಪ್ರಚಾರ ಆಗಿದೆ ಅಂತ ಪ್ರಜ್ವಲ್ ಅವರೇ ದೂರು ದಾಖಲಿಸಿರುವಂಥದ್ದು. ಆದರೆ ಖುದ್ದು ಸಿಎಂ ಅವರೇ ಟ್ವೀಟ್ ಮಾಡಿ ಪ್ರಜ್ವಲ್ ಹೆಸರನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. FIR ಆಗದೆ ಯಾವುದೇ ಆರೋಪಿಯನ್ನು, ಅಂದರೆ ಯಾವುದೇ ವ್ಯಕ್ತಿಯನ್ನು ಇವರು ಆರೋಪಿ ಅಂತ ಹೇಳೋದು ನ್ಯಾಯಸಮ್ಮತವಲ್ಲ. ಇದೇ ಕಾರಣಕ್ಕಾಗಿ ಯಾವುದೇ ಮಾಧ್ಯಮದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಡೈರೆಕ್ಟ್ ಆಗಿ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಸಿಎಂ ಕಚೇರಿಯಿಂದ ಖುದ್ದಾಗಿ ಯಾವಾಗ ಈ ವಿಡಿಯೋಗಳು, ಅಂದರೆ ರಾಸಲೀಲೆಗಳೆಲ್ಲ ಪ್ರಜ್ವಲ್ ಅವ್ರದೇ ಅಂತ ಹೆಸರತ್ತಿದ್ರು, ಅಲ್ಲಿಗೆ ಈ ಕೇಸ್ ಖೇಲ್ ಖತಮ್ ಆಗಿದೆ. ಸ್ವತಃ ಸಿಎಂ ಕಚೇರಿಯಿಂದಲೇ ರಾಸಲೀಲೆ ಎಪಿಸೋಡ್ಗೆ ಅಧಿಕೃತವಾಗಿ ಮುದ್ರೆ ಒತ್ತಿದ್ದಾರೆ. ಈ ಮೂಲಕ ದೊಡ್ಡಗೌಡ್ರು, ಅಂದರೆ ದೇವೇಗೌಡ್ರನ್ನ ಕಟ್ಟುಕಟ್ಟೆಗೆ ನಿಲ್ಲಿಸಿದ್ದಾರೆ ಸಿಎಂ ಕಚೇರಿಯಿಂದ. ಈ ಕಂಪ್ಲೇಂಟ್ ಏನು ರಿಜಿಸ್ಟರ್ ಆಗಿದೆ, ಅದು ಮಹಿಳಾ ಆಯೋಗದಿಂದ ಬಂದ ಪತ್ರದಲ್ಲಿ ಪ್ರಜ್ವಲ್ ಹೆಸರನ್ನ ಡೈರೆಕ್ಟ್ ಆಗಿ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಅಧಿಕೃತವಾಗಿ ದೂರನ್ನು ಕೂಡ ದಾಖಲಿಸಿಲ್ಲ.
ರಾಸಲೀಲೆ ಎಪಿಸೋಡ್ಗೆ ಪ್ರಜ್ವಲ್ ಫಿಕ್ಸ್ ಮಾಡಿ ಎಲೆಕ್ಷನ್ ಪಾಲಿಟಿಕ್ಸ್ ನಡೆಸಲಾಗ್ತಾ ಇದೆ. ಈ ಮೂಲಕ JDS BJP MP ಎಲೆಕ್ಷನ್ ಓಟಕ್ಕೆ ಬ್ರೇಕ್ ಹಾಕ್ತಾ ಇದೆ. ರಾಸಲೀಲೆಗೆ ಸಂಬಂಧಪಟ್ಟಂತೆ ಸಿಎಂ ಅವರು ನಿನ್ನೆ ಟ್ವೀಟ್ ಮಾಡಿದ್ರು. SIT ಮೂಲಕ ದೇಶದ ಅತಿ ದೊಡ್ಡ ರಾಸಲೀಲೆ ಪ್ರಕರಣವನ್ನ ರಣತಂತ್ರವಾಗಿರಿಸಿಕೊಂಡು ಸಿಎಂ ಕಚೇರಿಯಲ್ಲೇ ಅಧಿಕೃತಗೊಳಿಸಿದ ಮೇಲೆ ಈ ಸುದ್ದಿ ಎಲ್ಲಾ ಮಾಧ್ಯಮಗಳಲ್ಲೂ ಬರ್ತಾ ಇರುವಂತದ್ದು. ಈಗ ಎಲ್ಲಾ ಮೈತ್ರಿ ನಾಯಕರು ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆಗೆ ಬೀಳ್ತಾರೆ. ಆಗ ದೇವೇಗೌಡರು ಮತ್ತು ಮೋದಿ ಅವರಿಗೂ ಕೂಡ ಮುಜುಗರ ಆಗತ್ತೆ. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು. ಹಾಸನ ಜಿಲ್ಲೆಯ ಅಶ್ಲೀಲ ವಿಡಿಯೋ ತುಣುಕುಗಳನ್ನ ಅಂದ್ರೆ ಹರಿದಾಡ್ತಾ ಇರುವಂತದ್ದು, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ SIT ತನಿಖೆ ನಡೆಯುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದಿದ್ರು ಅಂತ ನಿನ್ನೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಗೆ ಸಂಬಂಧಿಸಿದಂತೆ ನಿನ್ನೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು.